ನನ್ನ ತಂದೆ ಮನೆಗೆ ತಲುಪಿರಬಹುದು ನನ್ನ ತಂದೆ ಮನೆಗೆ ತಲುಪಿರಬಹುದು ಮೈ ಫಾದರ್ ಮೈಟ್ ಹ್ಯಾವ್ ರೀಚ್ಡ್ ಹೋಮ್ ಮೈ ಫಾದರ್ ಮೈಟ್ ಹ್ಯಾವ್ ರೀಚ್ಡ್ ಹೋಮ್ ಟೀಚರ್ ನನ್ನ ಮಾರ್ಕ್ಸ್ನ ಬಗ್ಗೆ ನನ್ನ ಪೇರೆಂಟ್ಸ್ಗೆ ತಿಳಿಸಿರಬಹುದು ಟೀಚರ್ ನನ್ನ ಮಾರ್ಕ್ಸ್ನ ಬಗ್ಗೆ ನನ್ನ ಪೇರೆಂಟ್ಸ್ಗೆ ತಿಳಿಸಿರಬಹುದು My teacher might have informed my parents about my marks. My teacher might have informed my parents about my marks. Indu sanje male baralu bahudu. Sadhyate ide. Indu sanje male baralu bahudu. It may rain this evening. It may rain this evening. Nale ee hottige Dubai ge talupiruttene. ನಾಳೆ ಈ ಹೊತ್ತಿಗೆ ದುಬೈಗೆ ತಲುಪಿರುತ್ತೇನೆ ಬೈ ದಿಸ್ ಟೈಮ್ ಟುಮಾರೋ ಐ ವಿಲ್ ಹ್ಯಾವ್ ರೀಚ್ಡ್ ದುಬೈ ಬೈ ದಿಸ್ ಟೈಮ್ ಟುಮಾರೋ ಐ ವಿಲ್ ಹ್ಯಾವ್ ರೀಚ್ಡ್ ದುಬೈ ನೀನು ಚೆನ್ನಾಗಿ ಕಲಿಬೇಕು ಯು ಶುಡ್ ಸ್ಟಡಿ ವೆಲ್ ಯು ಶುಡ್ ಸ್ಟಡಿ ವೆಲ್ ನೀನು ಸತ್ಯವನ್ನು ಹೇಳಬೇಕು ನೀನು ಸತ್ಯವನ್ನು ಹೇಳಬೇಕು ಯು ಶುಡ್ ಟೆಲ್ ದಿ ಟ್ರೂತ್ ಯು ಶುಡ್ ಟೆಲ್ ದಿ ಟ್ರೂತ್ ಅಥವಾ ಯು ಮಸ್ಟ್ ಟೆಲ್ ದಿ ಟ್ರೂತ್ ಈ ಎರಡರಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಏನೆಂದರೆ ಫಸ್ಟ್ ಒನ್ ಯು ಶುಡ್ ಟೆಲ್ ದಿ ಟ್ರೂತ್ ಇಲ್ಲಿ ನಾವು ಶುಡ್ಡನ್ನು ಉಪಯೋಗಿಸಿದ್ದೇವೆ ಶುಡ್ಡನ್ನು ಉಪಯೋಗಿಸಿದಾಗ ಜಸ್ಟ್ ಹೇಳಿದ್ದು ಮಾತ್ರ ನೀನು ಸತ್ಯವನ್ನು ಹೇಳಬೇಕು ಹಾಗೆ ಹೇಳಲಿಲ್ಲ ಆದರೆ ಏನು ಪನಿಷ್ಮೆಂಟ್ ಏನೂ ಇಲ್ಲ ಸೆಕೆಂಡ್ ಒನ್ ಯು ಮಸ್ಟ್ ಟೆಲ್ ದಿ ಟ್ರೂತ್ ಮಸ್ಟ್ ಖಂಡಿತವಾಗಿ ನೀನು ಸತ್ಯವನ್ನೇ ಹೇಳಬೇಕು ಇಲ್ಲಿಗ ಸತ್ಯವನ್ನು ಹೇಳಲಿಲ್ಲ ಅಂದರೆ ಪನಿಷ್ಮೆಂಟ್ ಇರಬಹುದು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ನಾನು ನಿಮ್ಮಲ್ಲಿ ಹೇಳ್ತೇನೆ ಯು ಶುಡಂಟ್ ಸ್ಮೋಕ್ ಸಿಗರೇಟ್ ಯು ಶುಡಂಟ್ ಸ್ಮೋಕ್ ಸಿಗರೇಟ್ ನೀವು ಸಿಗರೇಟ್ ಎಲಿಬೇಡಿ ಅಥವಾ ನೀನು ಸಿಗರೇಟ್ ಎಲಿಬೇಡ ಇದನ್ನು ನಿಮಗೆ ಕೇಳಲೂಬಹುದು ಬಿಡಲೂಬಹುದು ಆದರೆ ನಿಮ್ಮ ಪೇರೆಂಟ್ಸ್ ಹೆತ್ತವರು ನಿಮ್ಮಲ್ಲಿ ಬಂದು ಹೇಳ್ತಾರೆ ಯು ಮಸ್ಟಂಟ್ ಸ್ಮೋಕ್ ಸಿಗರೇಟ್ಸ್ ಯು ಮಸ್ಟಂಟ್ ಸ್ಮೋಕ್ ಸಿಗರೇಟ್ಸ್ ನೀನು ಸಿಗರೇಟ್ ಎಲಿಯಲೇಬಾರದು ಅಂದರೆ ಇಲ್ಲಿ ನಿರ್ಬಂಧವಾಗಿಯೂ ನೀನು ಸಿಗರೇಟನ್ನು ಎಲಿಯಲೇಬಾರದು ನೀನು ಆ ಟೈಮಲ್ಲಿ ನನ್ನನ್ನು ಕರಿಬೇಕಿತ್ತು ನೀನು ಆ ಸಮಯದಲ್ಲಿ ನನ್ನನ್ನು ಕರಿಬೇಕಿತ್ತು ಯು ಶುಡ್ ಹ್ಯಾವ್ ಕಾಲ್ಡ್ ಮೀ ಅಟ್ ದಟ್ ಟೈಮ್ ಯು ಶುಡ್ ಹ್ಯಾವ್ ಕಾಲ್ಡ್ ಮೀ ಅಟ್ ದಟ್ ಟೈಮ್ ವಿದ್ಯಾರ್ಥಿಯಾಗಿದ್ದಾಗ ನಾನು 4 ಗಂಟೆಗೆ ಎದ್ದೇಳುತ್ತಿದ್ದೆ ವಿದ್ಯಾರ್ಥಿಯಾಗಿದ್ದಾಗ ನಾನು 4 ಗಂಟೆಗೆ ಎದ್ದೇಳುತ್ತಿದ್ದೆ ಐ ಯೂಸ್ಡ್ ಟು ಗೆಟ್ ಅಪ್ ಅಟ್ 4 ವೆನ್ ಐ ವಾಸ್ ಸ್ಟೂಡೆಂಟ್ ಐ ಯೂಸ್ಡ್ ಟು ಗೆಟ್ ಅಪ್ ಅಟ್ 4 ವೆನ್ ಐ ವಾಸ್ ಸ್ಟೂಡೆಂಟ್ ನಾನು ಸಣ್ಣದಿರುವಾಗ ನನಗೆ ಮರಗಳನ್ನು ಹತ್ತಲು ಗೊತ್ತಿತ್ತು ನಾನು ಸಣ್ಣದಿರುವಾಗ ನನಗೆ ಮರಗಳನ್ನು ಹತ್ತಲು ಗೊತ್ತಿತ್ತು ಐ ಕುಡ್ ಕ್ಲೈಂಬ್ ದಿ ಟ್ರೀಸ್ ವೆನ್ ಐ ವಾಸ್ ಎ ಕಿಡ್ ಐ ಕುಡ್ ಕ್ಲೈಂಬ್ ದಿ ಟ್ರೀಸ್ ವೆನ್ ಐ ವಾಸ್ ಎ ಕಿಡ್ ಅವನು ಕರೆ ಮಾಡಿದಾಗ ನಾನೊಂದು ಗೇಮ್ ಆಡ್ತಾ ಇದ್ದೆ ಐ ವಾಸ್ ಪ್ಲೇಯಿಂಗ್ ಎ ಗೇಮ್ ವೆನ್ ಹೀ ಕಾಲ್ಡ್ ಮೀ ಅವನು ಕರೆ ಮಾಡಿದಾಗ ನಾನೊಂದು ಗೇಮ್ ಆಡ್ತಾ ಇದ್ದೆ ಐ ವಾಸ್ ಪ್ಲೇಯಿಂಗ್ ಎ ಗೇಮ್ ವೆನ್ ಹೀ ಕಾಲ್ಡ್ ಮೀ ಅವನು ಕರೆ ಮಾಡಿದಾಗ ನಾನು ಟಿವಿ ನೋಡ್ತಾ ಇದ್ದೆ ಐ ವಾಸ್ ವಾಚಿಂಗ್ ಟಿವಿ ವೆನ್ ಹೀಸ್ ಕಾಲ್ಡ್ ಮೀ ಐ ವಾಸ್ ವಾಚಿಂಗ್ ಟಿವಿ ವೆನ್ ಹೀಸ್ ಕಾಲ್ಡ್ ಮೀ 2008ರಿಂದಲೇ ಅವರು ನಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಅಂದರೆ 2008ರಿಂದ ಶುರು ಮಾಡಿ ಈಗಲೂ ನಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದಾರೆ 2008ರಿಂದಲೇ ಅವರು ನಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ವಿತ್ ಅಸ್ ಸಿನ್ಸ್ 2008 ಹಿ ಹ್ಯಾಸ್ ಬೀನ್ ವರ್ಕಿಂಗ್ ವಿತ್ ಅಸ್ ಸಿನ್ಸ್ 2008 ಸಿನ್ಸ್ 2008 ಕೆಲವೊಂದು ಅಂಗಡಿ ಮುಂದೆ ಅಥವಾ ಕೆಲವೊಂದು ವಸ್ತುಗಳ ಮೇಲೆ ಸಿನ್ಸ್ 1990 ಎಂದೆಲ್ಲ ಬರೆದಿರುತ್ತದೆ ಅಂದರೆ ಅದರ ಅರ್ಥ 1990ರಿಂದಲೇ ಅದು ಕಾರ್ಯನಿರತವಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ತುಂಬ ಇನ್ಫಾರ್ಮೇಟಿವ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳಿಗಾಗಿ ಈ ಚಾನಲನ್ನು ಫಾಲೋ ಮಾಡಿ